ಚಿತ್ರರಂಗದಲ್ಲಿ ಸಾವುಗಳ ಸಂಖ್ಯೆ ಕಮ್ಮಿ ಆಗ್ತಾನೇ ಇಲ್ಲ ಪ್ರತಿದಿನ ಒಬ್ಬರಲ್ಲ ಒಬ್ಬ ಕಲಾವಿದರು ಇಹಲೋಕವನ್ನ ತ್ಯಜಿಸ್ತಾ ಇದ್ದಾರೆ ಚಿತ್ರರಂಗ ರಾಜಕೀಯ ಸಾಹಿತ್ಯ ಕ್ರೀಡೆ ಇನ್ನು ಹತ್ತು ಹಲವು ಕ್ಷೇತ್ರಗಳಲ್ಲಿ ಹಲವಾರು ಸಾಧಕರನ್ನ ಕಳೆದುಕೊಂಡಿದ್ದೇವೆ ಇದೀಗ ಖ್ಯಾತ ನಿರ್ಮಾಪಕ ನಿಧನರಾಗಿದ್ದಾರೆ ಹೌದು ಪರಿಣಿತ ಮರ್ದಾನಿ ಹೆಲಿಕಾಪ್ಟರ್ ಇಲಾ ಸೇರಿದಂತೆ ಹಲವು ಬಾಲಿವುಡ್ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ ಖ್ಯಾತ ಸಿನಿಮಾ ನಿರ್ದೇಶಕ ಪ್ರದೀಪ್ ಸರ್ಕಾರ್ ಅವರು ತಮ್ಮ ಕೊನೆಯುಸಿರೆಳೆದಿದ್ದಾರೆ ಪ್ರದೀಪ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿತ್ತು ಆ ಹಿನ್ನೆಲೆಯಲ್ಲಿ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗಿನ ಜಾವ ಪ್ರದೀಪ್ ಸರ್ಕಾರ್ ಅವರು ನಿಧನರಾಗಿದ್ದಾರೆ ದೆಹಲಿಯ ಜಾಹೀರಾತುಗಳನ್ನು ತಯಾರಿಸಿದ ವೃತ್ತಿ ಜೀವನ ಆರಂಭಿಸಿದ ಪ್ರದೀಪ್ ಸರ್ಕಾರ್ ಹಲವು ಪ್ರಾಡಕ್ಟ್ಗಳಿಗೆ ಕ್ರಿಯೇಟಿವ್ ಆಗಿರುವಂತಹ ಜಾಹೀರಾತುಗಳನ್ನ ನಿರ್ದೇಶನ ಮಾಡಿದ್ದಾರೆ ವಿಧು ವಿನೋದ್ ಚೋಪ್ರಾ ಅವರ ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಪ್ರದೀಪ್ ರಾಜ್ಕುಮಾರ್ ಹಿರಾನಿ ನಿರ್ದೇಶನದ ಬಿ ಎಂಬಿಬಿಎಸ್ ಸಿನಿಮಾಗೆ ಸಂಕಲನಕಾರರಾಗಿ ಕೆಲಸ ಮಾಡಿದ್ರು ಆ ನಂತರ ಸಿನಿಮಾ ನಿರ್ದೇಶಕರಾದರು ಇನ್ನು ಚಿತ್ರರಂಗದ ವಲಯದಲ್ಲಿ ಪ್ರದೀಪ್ ಸರ್ಕಾರ್ ಅವರು ದಾದಾ ಎಂದೇ ಫೇಮಸ್ ಆಗಿದ್ರು ಹಲವು ಹಿಟ್ ಸಿನಿಮಾಗಳನ್ನ ನಿರ್ದೇಶಿಸಿದ್ದ ಹಿರಿಯ ನಿರ್ದೇಶಕ ಪ್ರದೀಪ್ ಸರ್ಕಾರ್ ಅವರು ನಿಧನರಾಗಿದ್ದಾರೆ ಪ್ರದೀಪ್ ಅವರಿಗೆ ಅರವತ್ತೆಂಟು ವರ್ಷ ವಯಸ್ಸಾಗಿತ್ತು ಇಂದಿನ ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಪ್ರದೀಪ್ ಸರ್ಕಾರ್ ಕೊನೆಯುಸಿರೆಳೆದಿದ್ದಾರೆ ಅವರು ಡಯಾಲಿಸಿಸ್ ಮಾಡಿಸಿಕೊಳ್ತಾ ಇದ್ರು ಅವರ ಪೊಟ್ಯಾಷಿಯಂ ಮಟ್ಟವು ತೀವ್ರವಾಗಿ ಕುಸಿದಿತ್ತು ಅವರ ಆರೋಗ್ಯ ಗಂಭೀರವಾಗ್ತಾ ಇದ್ದಂತೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಎಂದು ಪ್ರದೀಪ್ ಸರ್ಕಾರ್ ನಿಧನರಾಗಿದ್ದಾರೆ ಅವರ ನಿಧನಕ್ಕೆ ಇಡೀ ಭಾರತೀಯ ಚಿತ್ರರಂಗದ ಗಣ್ಯರು ಅತೀವವಾದ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ಪಿ ಅಂತ ಕಾಮೆಂಟ್ ಮಾಡಿ